ಅದೊಂದು ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದ ಪುಟ್ಟ ಹಳ್ಳಿ. ಅಲ್ಲಿಯ ಜನರು ಶಾಲೆಯ ಮುಖವನ್ನು ಕೂಡ ನೋಡಿರಲಿಲ್ಲ. ಪಕ್ಕದ ಊರಿನಲ್ಲಿ ಒಂದೋ ಎರಡು ಅಂಗಡಿಗಳಿದ್ದವು ಅಷ್ಟೇ. ಅದೇ ಇವರ ಎಲ್ಲ ಬೇಡಿಕೆಗಳನ್ನು ಪೂರೈಸುವುದು. ಅದನ್ನು ಬಿಟ್ಟರೆ ಹಲವಾರು ಮೈಲಿಗಳಷ್ಟು ದೂರವೇ ಹೋಗಬೇಕಿತ್ತು. ಆ ಪುಟ್ಟ ಹಳ್ಳಿಯ ತುದಿಯಲ್ಲಿ ಒಂದು ಗುಡಿಸಲು ಬಡತನವನ್ನು ಒದ್ದಿಕೊಂಡಂತೆ ನಿಂತಿತ್ತು. ಆ ಗುಡಿಸಿನಲ್ಲಿದ್ದುದು ಇಬ್ಬರೇ, ತಾಯಿ ತಿಮ್ಮಕ್ಕ ಮತ್ತು ಮಗ ಸೋಮು. ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡಿದ್ದ ಹೆಣ್ಣು ಕಷ್ಟಪಟ್ಟು ಹಲವಾರು ಮನೆಗಳಲ್ಲಿ ಕೆಲಸ ಮಾಡಿ ಬಂದ ಅಲ್ಪ ಹಣದಿಂದ ತನ್ನ ಮಗನನ್ನು ಸಾಕಿದಳು. ಆಕೆಗೆ ಮಗನ ಮೇಲಿದ್ದಿದ್ದು ಅಪರಿಮಿತ ಪ್ರೀತಿ. ಇರದೇ ಹೇಗೆ, ಇರುವುದು ಅವನೊಬ್ಬನೇ ಆಕೆಯ ಜೀವನದಲ್ಲಿ. ಅದೆಷ್ಟರ ಮಟ್ಟಿಗೆ ಕಷ್ಟವಿದ್ದರೂ ಅದರ ನೆರಳು ಕೂಡ ಮಗನಿಗೆ ಸೋಕದಂತೆ ಕಾಪಾಡಿಕೊಂಡು ಬಂದಿದ್ದಳು ಆ ತಾಯಿ. ಮಗನು ಕೂಡ ಅದೇ ದಾರಿಯಲ್ಲಿ ನಡೆಯುತ್ತಿದ್ದ, ತಾಯಿಯನ್ನು ಜೋಪಾನ ಮಾಡುತ್ತಿದ್ದ, ತನ್ನ ಕಣ್ಣ ರಪ್ಪೆಯಂತೆ ಕಾಯುತ್ತಿದ್ದ. ವರ್ಷಗಳು ಕಳೆದವು. ದೊಡ್ಡವನಾದ ಮಗ ಈಗ ಬೇರೆ ಬೇರೆ ವಿಷಯಗಳಲ್ಲಿ ಆಸಕ್ತಿ ಬೆಳೆಯತೊಡಗಿತು. ತಾಯಿಯ ಮೇಲಿನ ಪ್ರೀತಿ ನಿಧಾನವಾಗಿ ಕಡಿಮೆಯಾಗಿತ್ತು. ಇದು ತಾಯಿಯ ಅರಿವಿಗೆ ಬಂದರು ಎಂದು ಒಮ್ಮೆ ಮಗ ಸರಿದಾರಿಗೆ ಬರುವನೆಂದು ಸುಮ್ಮನಾಗಿದ್ದಳು. ಅದು ಆಗಷ್ಟೇ ಪಕ್ಕದ ಊರಿನ ಅಂಗಡಿಗೆ ಸಾರಾಯಿ ಪರಿಚಯವಾದ ಕಾಲ. ಸುತ್ತಮುತ್ತಲ ಹಳ್ಳಿಗಳಿಂದ ಯುವಕರು, ವೃದ್ಧರು, ವಯಸ್ಕರು ಎಂಬ ಭೇದವಿಲ್ಲದೆ ಅದರತ್ತ ಆಕರ್ಷಿತರಾಗತೊಡಗಿದ್ದರು. ಮನೆಯ ಮಹಿಳೆಯರು ಅದನ್ನು ವಿರೋಧಿಸಿದರೂ ಅದ್ಯಾವುದು ಇವರ ಕಿವಿಗೆ ತಲುಪುವ ಸ್ಥಿತಿಯಲ್ಲಿ ಇರಲಿಲ್ಲ. ಈ ನಶೆ ಆ ಮಟ್ಟಿಗೆ ಎಲ್ಲರನ್ನೂ ಸನ್ನತ್ತ ಸೆಳೆದಿತ್ತು. ಪರಿಚಯದವರಿಂದ ವಿಷಯ ತಿಳಿದುಕೊಂಡ ಸೋಮುಗೆ ಅದರ ರುಚಿಯನ್ನು ಒಮ್ಮೆಯಾದರೂ ಪರೀಕ್ಷಿಸಬೇಕೆಂಬ ಆಸೆಯಾಗಿತ್ತು. ತಡಮಾಡದೆ ಅಂಗಡಿಯ ಕಡೆಗೆ ಓಡಿದ. ಅಲ್ಲಿಂದ ಶುರುವಾಗಿತ್ತು ಸೋಮುವಿನ ಕುಡಿತದ ಹುಚ್ಚು. ಹಗಲು ರಾತ್ರಿ ಎನ್ನದೆ ಊಟ ತಿಂಡಿ ಇಲ್ಲದೆ ಸಂಪೂರ್ಣವಾಗಿ ಅದರ ದಾಸನಾಗಿ ಹೋಗಿದ್ದ. ಅದ್ಯಾವುದೋ ದಾರಿಯಲ್ಲಿ ಮೋರಿಯಲ್ಲಿ ಕುಡಿದು ಬಿದ್ದುಕೊಳ್ಳುತ್ತಿದ್ದ. ಸಿಕ್ಕ ಸಿಕ್ಕವರಿಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದ. ತಿಮ್ಮಕ್ಕ ಅಷ್ಟು ವರ್ಷಗಳಿಂದ ಕಷ್ಟಪಟ್ಟು ಮಗನ ಭವಿಷ್ಯಕ್ಕೆಂದು ದುಡಿದ ಹಣವೆಲ್ಲವೂ ಮಗನ ಮೋಜಿಗಾಗಿ ಖಾಲಿಯಾಗುತ್ತಿತ್ತು. ಇದೆಲ್ಲವನ್ನು ನೋಡುತ್ತಿದ್ದ ತಾಯಿಯ ಹೃದಯ ಬಹುವಾಗಿ ನರಳಿತ್ತು. ದಿನದಿಂದ ದಿನಕ್ಕೆ ನಿಧಾನವಾಗಿ ಸಾಯುತ್ತಿರುವ ಮಗನನ್ನು ಹೇಗೆ ತಾನೇ ನೋಡಿಯಾಳು ಆ ತಾಯಿ? ಅದರ ಜೊತೆಗೆ ಅವನತನ ಮೇಲಿನ ನಿರ್ಲಕ್ಷ್ಯವನ್ನು ಸಹಿಸಬೇಕಿತ್ತು. ಬುದ್ಧಿ ಹೇಳಲು ಹೋದರೆ ಸದಾ ಮದ್ಯದ ನಶೆಯಲ್ಲಿರುತ್ತಿದ್ದವನು ಅದನ್ನು ಕೇಳುತ್ತಿರಲಿಲ್ಲ. ಒಮ್ಮೊಮ್ಮೆ ಕೇಳಿದರೂ ಕೇಳದಂತೆ ಎದ್ದು ಹೋಗುತ್ತಿದ್ದ. ಇಲ್ಲವೆಂದರೆ ಕೈಗ ಸಿಕ್ಕ ವಸ್ತುಗಳನ್ನು ಹಿಡಿದು ತಾಯಿಗೆ ಹೊಡೆದು ಬಿಡುತ್ತಿದ್ದ. ಇಂತಹ ಸ್ವರ್ಗ ಸುಖವನ್ನು ಕೊಡುವ ಅಮೃತವಂತಿರುವ ಔಷಧಿಯನ್ನು ಬಿಡಲು ಹೇಳುವಳಲ್ಲ ಅಮ್ಮ ಎಂದು ತಿಮ್ಮಕ್ಕ ಸೋತು ಹೋಗಿದ್ದಳು. ತನ್ನ ಕೈಯಿಂದ ಮಗನನ್ನು ಉಳಿಸಿಕೊಳ್ಳಲು ಏನು ಮಾಡಲಾಗುತ್ತಿಲ್ಲವಲ್ಲ ಎಂದು. ದಿನೇ ದಿನೇ ಆತನ ಕುಡಿತದ ಹುಚ್ಚು ಹೆಚ್ಚಾಗುತ್ತಲೇ ಬಂತು. ಮನೆಯಲ್ಲಿದ್ದ ಹಣವಿಲ್ಲ. ಖಾಲಿಯಾದ ನಂತರ ಮನೆಯ ಪಾತ್ರೆಗಳನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣದಿಂದ ಕುಡಿಯುವುದನ್ನು ಶುರು ಮಾಡಿದ. ಅದಾದರೂ ಎಷ್ಟು ದಿನ ಅಂತ ಬಂದಿತು? ಒಂದು ಪುಟ್ಟ ಗುಡಿಸಿಲಿನಲ್ಲಿ ಎಷ್ಟು ಪಾತ್ರೆಗಳು ಇರಲು ಸಾಧ್ಯ? ಅದು ಕೂಡ ಖಾಲಿಯಾಗುತ್ತಾ ಬಂತು. ಅದೊಂದು ದಿನ ಸಂಜೆಯ ಹೊತ್ತಿನಲ್ಲಿ ಮತ್ತೆ ಕುಡಿಯಲು ಹಣ ಬೇಕೆಂದು ತಾಯಿಯ ಬಳಿ ಕೇಳಿದ್ದ ಸೋಮು. ಆ ತಾಯಿಯು ನನ್ನ ಹತ್ತಿರ ಹಣವಿಲ್ಲವೆಂದು ನುಡಿದಿದ್ದಳು. ಹಾಗಾದರೆ ನಾನು ಪಾತ್ರೆಗಳನ್ನು ಮಾರುತ್ತೇನೆ ಎಂದು ಸಲೀಸಾಗಿ ಹೇಳಿ ಮನೆಯಲ್ಲಿ ಉಳಿದಿದ್ದ ಎರಡು ಪಾತ್ರೆಗಳನ್ನು ಹಿಡಿದು ಹೊರಟಿದ್ದ. ಮಗ, ಈಗ ಮನೆಯಲ್ಲಿ ಉಳಿದಿರುವುದು ಆ ಎರಡೇ ಪಾತ್ರೆ. ಅದನ್ನು ನೀನು ಮಾರಿದರೆ ನಾವು ತಿನ್ನುವುದು ಹೇಗೆ? ಬಿಟ್ಬಿಡು ಮಗ ಅದನ್ನು, ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಪರಿಪರಿಯಾಗಿ ನುಡಿದಿದ್ದಳು ತಾಯಿ. ಅದು ನಿನ್ನ ಸಮಸ್ಯೆ, ಏನು ಬೇಕಾದರೂ ಮಾಡ್ಕೋ. ಆದರೆ ನಾನೀಗ ಕುಡಿಲಿಲ್ಲ ಅಂದರೆ ಸತ್ತೇ ಹೋಗ್ತೀನಿ. ನನ್ನ ಕೈಯಲ್ಲಿ ಅದನ್ನು ಬಿಟ್ಟಿರಲು ಸಾಧ್ಯವಿಲ್ಲ. ನಾನು ಇದನ್ನು ತಗೊಂಡು ಹೋಗ್ತೀನಿ. ಮಗನನ್ನು ಮುದ್ದಿಸಿ ಗದರಿಸಿ ಕಾಲು ಹಿಡಿದು ಅಂಗಲಾಚಿ ರೋಧಿಸಿ ಎಲ್ಲ ರೀತಿಯ ಒಲೈಸಲು ಪ್ರಯತ್ನಿಸಿದಳು ತಿಮ್ಮಕ್ಕ. ಆದರೆ ಅವಳ ಯಾವ ಮಾತಿಗೂ ಜಗ್ಗಲಿಲ್ಲ ಮಗ ಸೋಮು. ಇನ್ನು ಆಗದೆಂಬಂತೆ ಒಂದೇಟು ಮಗನ ಕೆನ್ನೆಗೆ ಬಿದ್ದವು. ಮೊದಲೇ ಕಂಠಪೂರ್ತಿ ಕುಡಿದು ಇನ್ನೊಂದು ಸುತ್ತು ಇಳಿಸಲು ಬಂದಿದ್ದನು ಸೋಮು. ತಾಯಿ ಹಣ ಕೊಡದೆ ಸತಾಯಿಸಿದ್ದು ಆತನಲ್ಲಿ ರೋಷ ಉಕ್ಕಿತು. ಈಗ ಅವನ ಕೆನ್ನೆಗೆ ಹೊಡೆದು ಆತನ ಪುರುಷ ಅಹಂಗೆ ಕೂಡ ಪೆಟ್ಟು ಕೊಟ್ಟಿದ್ದಳು ತಿಮ್ಮಕ್ಕ. ಸಹಿಸದಾದ ಸೋಮು ಸಿಟ್ಟಿನಲ್ಲಿ ಆ ಕಡೆ ಈ ಕಡೆ ನೋಡಿದವನಿಗೆ ಮೂಲೆಯಲ್ಲಿ ಬಿದ್ದಿದ್ದ ಕೊಡಲಿ ಕಣ್ಣಿಗೆ ಕಂಡಿತು. ಓಡಿ ಹೋಗಿ ಅದನ್ನು ತಂದವನು ತನ್ನಲ್ಲಿ ಬಲವನ್ನು ಉಪಯೋಗಿಸಿ ತಾಯಿಗೆ ಅದರಿಂದ ಒಡೆಯತೊಡಗಿದ್ದ. ಏನಾಗುತ್ತಿದೆ, ಎಲ್ಲಿ ಎಂದು ಅರಿವಾಗುವುದರೊಳಗೆ ತಿಮ್ಮಕ್ಕನಿಗೆ ಒಂದರ ಮೇಲೊಂದು ಹೊಡೆತಗಳು ಬೀಳತೊಡಗಿದ್ದವು. ಮೊದಲೇ ಅತಿಯಾಗಿ ನೊಂದಿರುವ ಜೀವ ಚಿಕ್ಕ ವಯಸ್ಸಿನಿಂದ ಕೆಲಸ ಮಾಡಿ ಮಾಡಿ ಮೈಯೆಲ್ಲ ಮಾಂಸವೇ ಇಲ್ಲದಂತೆ ಕೃಶವಾಗಿತ್ತು.
ಈಗ ಮಗನ ಬಲವಾಗಿ ಹೊಡೆತಗಳನ್ನು ತಾಳಲಾರದೆ ಧರೆಗುರುಳಿದ್ದಳು. ಕೆಲವೇ ಕ್ಷಣಗಳಲ್ಲಿ ಉಸಿರು ನಿಂತು ಹೋಗಿತ್ತು. ಆದರೆ ಸೋಮು ಮಾತ್ರ ಒಂದೇ ಸಮನೆ ಹೊಡೆಯುತ್ತಲೇ ಇದ್ದ. ಬಾಯಿಯಿಂದ ದುಡ್ಡು ಕೊಡಲ್ವ ನನಗೆ, ನಾನು ಕುಡಿಯುವುದನ್ನು ತಪ್ಪಿಸ್ತೀಯ, ಈಗ ಹೇಗೆ ತಪ್ಪಿಸ್ತೀಯ ನೀನು ಎಂಬ ಮಾತುಗಳು ಬರ್ತಲೇ ಇದ್ದವು. ತಾಯಿಯ ಜೀವ ಆಕೆಯ ದೇಹವನ್ನು ತೊರೆದು ಹೋಗಿ ಬಹಳ ಸಮಯವೇ ಕಳೆದಿದೆ ಎನ್ನುವುದು ಅರಿವಿರಲಿಲ್ಲ ಆತನಿಗೆ. ಸ್ವಲ್ಪ ಸಮಯದ ಬಳಿಕ ರೋಷವೆಲ್ಲ ಇಳಿದ ಮೇಲೆ ತನ್ನ ತಪ್ಪಿನ ಅರಿವಾಗಿತ್ತು ಹುಡುಗನಿಗೆ. ತಾಯಿಯ ರಕ್ತ ಸಿಕ್ತ ದೇಹದ ಪಕ್ಕ ಕುಳಿತು ರೋಧಿಸತೊಡಗಿದ್ದ. ಆದರೆ ಅದರಿಂದ ಅವನ ತಾಯಿಯ ಜೀವ ಮರಳಿ ಬರುತ್ತದೆಯೇ? ಈಗ ಯಾರಾದರೂ ಇಲ್ಲಿ ನಡೆದ ಅನಾಹುತವನ್ನು ನೋಡಿದರೆ ಎಂಬ ಭಯ ಶುರುವಾಗಿತ್ತು. ಹಾಗಾಗಿ ತಿಮ್ಮಕ್ಕನ ಶರೀರವನ್ನು ಒಂದು ಚೀಲದಲ್ಲಿ ಹಾಕಿ ರಾತ್ರೋನರಾತ್ರಿ ಅದನ್ನು ಬೇರೆ ಸಾಗಿಸಿ ತನ್ನ ಅಪರಾಧವನ್ನು ಮುಚ್ಚಿ ಹಾಕುವ ಯೋಜನೆ ರೂಪಿಸಿದ್ದ. ಅಂತೆಯೇ ಆಕೆಯನ್ನು ಒಂದು ಗೋಣಿ ಚೀಲದಲ್ಲಿ ಹಾಕಿ ಅದನ್ನು ತಲೆಯ ಮೇಲೆ ಹೊತ್ತುಕೊಂಡು ಊರಿನ ಆಚೆಯ ದಾರಿಯಲ್ಲಿ ಹೊರಟ. ಸ್ವಲ್ಪ ದೂರ ಬಂದವನು ಯಾರಾದರೂ ತನ್ನನ್ನು ಹಿಂಬಾಲಿಸುತ್ತಿರುವರ ಎಂದು ಹಿಂದೆ ತಿರುಗಿದಾಗ ಎದುರುಗಿದ್ದ ಒಂದು ಕಲ್ಲನ್ನು ಗಮನಿಸದೆ ಎಡವಿದ್ದ. ಮಗ ಹುಷಾರು, ಮುಂದೆ ನೋಡಿಕೊಂಡು ನಡಿ, ಉಸಿರಿತ್ತು, ಅದೆಲ್ಲಿಂದಲೂ ಬಂದ ತಿಮ್ಮಕ್ಕನ ದನಿ. ಚಿನ್ಮಯಿ ಅವರು ಬರೆದಿರುವ ಈ ಕತೆ ನಿಮಗೆ ಸ್ವಲ್ಪನಾದರೂ ಇಷ್ಟವಾದರೆ ಈ ಕತೆಗೊಂದು ಲೈಕ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಕಥೆಯನ್ನು ಪೂರ್ತಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು.